ಪ್ಲಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಕೇಂದ್ರದಲ್ಲಷ್ಟೇ ಅಲ್ಲ, ರಾಜ್ಯದಲ್ಲೂ ನಡೆದಿದೆ ಕಲ್ಲಿದ್ದಲು ಹಗರಣ. ಕಸದ ಬುಟ್ಟಿಗೆ ಸೇರಿದ ತನಿಖಾ ವರದಿ. ಸಿದ್ದರಾಮಯ್ಯನವರೇ, ಕ್ರಮ ಕೈಗೊಳ್ಳೋದಕ್ಕೆ ಮನಸ್ಸು ಮಾಡ್ತೀರಾ? ಮಂಗಳವಾರದಂದೇ ಮಂಗಳಯಾನಕ್ಕೆ ಮುಹೂರ್ತ. ನವೆಂಬರ್ 5ಕ್ಕೆ ಶ್ರೀಹರಿಕೋಟಾದಿಂದ ಉಡ್ಡಯನ. ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಗೆ ದಿನಗಣನೆ. ಚೀನಾದ ಬೀಜಿಂಗ್ನಲ್ಲಿ ಭಾರತದ ಪ್ರಧಾನಿ, ಗಡಿ ವಿಚಾರ ಕುರಿತು ಮಾತುಕತೆ. ಗಡಿಯಲ್ಲಿ ಸೇನೆ ನಿಯೋಜನೆ ಕುರಿತ ಒಪ್ಪಂದಕ್ಕೆ ಉಭಯ ದೇಶಗಳ ಸಹಿ. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ರಾತ್ರಿ ಪೂರ್ತಿ ಪಾಕ್ ಸೈನಿಕರಿಂದ ಗುಂಡಿನ ದಾಳಿ. ಓರ್ವ ಬಿಎಸ್ಎಫ್ ಯೋಧ ಸಾವು, 6 ಮಂದಿಗೆ ಗಾಯ. ದಾಖಲೆಗಳಲ್ಲಿ ಮಾತ್ರ ಕಾಲುವೆಗಳ ಅಭಿವೃದ್ಧಿ. ನಿರ್ವಹಣೆ ನೆಪದಲ್ಲಿ ಕೋಟಿ ಕೋಟಿ ಲೂಟಿ. ಕೃಷ್ಣ ಭಾಗ್ಯ ಜಲ ನಿಗಮ ನಂಬಿದ ರೈತನಿಗೆ ಕಣ್ಣೀರೇ ಗತಿ.